ಒಳ್ಳೆ ನಾಗರಿಕರು ಆಗಿದ್ದಾರೆ, ಜೊತೆಗೆ ಸ್ಕೂಲ್ಗಳಲ್ಲಿ ಕಲಿತಂಥ ಮಕ್ಕಳು ಭಾಳಷ್ಟು ನಾಗರಿಕರಾಗಿ ತಮ್ಮ ಬದುಕನ್ನು ಮಾಡ್ಕೊಂಡಿದ್ದಾರೆ ಇಲ್ಲಂತಲ್ಲ. ಆದರೆ ಇವುಗಳಲ್ಲಿ ಹೆಚ್ಚಿಗೆ ಈ ರೇಪ್ ಕೇಸ್ಗಳಲ್ಲೇ ಹೆಚ್ಚಿಗೆ ಅಂದರೆ ಅನ್ಎಜುಕೇಟೆಡ್ ಜನ ಭಾಳ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇಲ್ಲಿ ಕೂಲಿ ಮಾಡುವಂಥ ಈಗ ನೋಡ್ರಿ, ವಿಶೇಷವಾಗಿ ಈ ಒಂದು 10 ವರ್ಷಗಳಲ್ಲಿ 2013 ಇಲ್ಲಿ ನಾವು ನೋಡಿದಾಗ ಮಧ್ಯದಾಗೆ ಆಗಸ್ಟ್ 2022 ಒಂದು ದಕ್ಷಿಣ ಶಕ್ತಿ ಮೇಲ್ಸ್ನಲ್ಲಿ 22 ವರ್ಷದ ಪತ್ರಿಕಾ ಛಾಯಾಗ್ರಾಹಕಿ ಮೇಲೆ ಆಗ್ತದೆ. ಒಬ್ಬ ಬಾಲಕ ಸೇರಿ 5 ಜನ ಇವ್ರು ಅತ್ಯಾಚಾರ ಮಾಡುವಂಥದ್ದು. ಇವ್ರು ಯಾರು ಬಂದು ವಿಶೇಷ ಕಲಿತವರಲ್ಲ, ಭಾಳ ಎಜುಕೇಟೆಡ್ ಅಲ್ಲ. ಹಂಗೆ ಹಿಂಗೆ ಮುಂದೆ ಹೋದಂಗೆ ಸೆಪ್ಟೆಂಬರ್ 2013 ಮತ್ತು ಅದರಲ್ಲಿ 30 ಜುಲೈ 30 ಅದೇ ವ್ಯಕ್ತಿಯನ್ನ ಅಲ್ಲಿದ್ದಂಥ 3 ಜನ ಇದ್ರ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಕೆಲಸದಲ್ಲೇ. ಮುಂದೆ 2016 ಕೇರಳದಾಗ ಪೆರಂಬವೂರದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂಥ ಕಾನೂನು ವಿದ್ಯಾರ್ಥಿನ ಮೇಲೆ ಕಾರ್ಮಿಕರೊಬ್ಬ ಅಟ್ಯಾಕ್ ಮಾಡ್ತಾನೆ. ಅಂದರೆ ಇವೆಲ್ಲ ಒಂದೊಂದಾಗಿರೋ ನೋಡ್ತಾ ಬಂದರೆ ಅದೇ ಕಾಲಕ್ಕೆ ಇನ್ನೊಂದು ನೋಡ್ರಿ, ಭಾಳ ನಾವು ಬರೀ ಅವ್ರ ನಷ್ಟ ಅಂತಲ್ಲ, ಇನ್ನೊಬ್ಬ ಚಲೋ ಶಾಸಕ ಅವ BJP ಶಾಸಕ ಅಂದರೆ ಯಾವುದು ಶಾಸಕ ಇಲ್ಲ. ಅವ June 4, 2017 ಉತ್ತರ ಪ್ರದೇಶ ಉನ್ನಾವದಲ್ಲಿ ನೀವು ಕೇಳಿದಿರಿ ಅದನ್ನು, 17 ವರ್ಷದ ದಲಿತ ಬಾಲಕಿ ಮೇಲೆ ಏನಿದ್ದಂಥವ ಶಾಸಕ ಇದ್ದವ ಕುಲದೀಪ್ ಸಿಂಗ್ ಶೆಂಗರ್ನ ಅತ್ಯಾಚಾರ ಮಾಡ್ತಾನೆ. ಅಂದರೆ ಕೇವಲ ಇದಕ್ಕೆ ಇವರೇ ಇವರು ಅಂತಲ್ಲ, ಬಟ್ ಹೆಚ್ಚಿಗೆ ಒಡವರು ಯಾರು ಇದೆಲ್ಲ ಅಧ್ಯಯನ ಮಾಡಬೇಕಾಗ್ತದೆ ನಮ್ಮಲ್ಲ. ಇದಕ್ಕಾಗಿ ನಾವು ನಮ್ಮ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡೋ ಜೊತೆಗೆ ಮತ್ತು ಇನ್ನೊಂದು ನೋಡಲಿ, January 2016 ನೀವು ಕೇಳಿರ್ಬೋದು ಜಮ್ಮು ಕಾಶ್ಮೀರದೊಳಗೆ ಕಟುವಾ ಎಂಬಲ್ಲಿ ಒಬ್ಬ ಬಾಲಕ ಸೇರಿದಂಥ 7 ಜನ ಕೂಡ ಪಾಪ 8 ವರ್ಷದ ಮುಸ್ಲಿಂ ಬಾಲಕಿ ಮೇಲೆ ರೇಪ್ ಮಾಡ್ತಾರೆ. ಇದನ್ನು ಇದನ್ನು ಸಹ ನಾವು ಗಮನದಲ್ಲಿ ಹರಿಸ್ಬೇಕಾಗಿದೆ. ಮುಂದೆ ಇನ್ನು 2010 ಹೈದರಾಬಾದ್ದಾಗ ಹೊರವರದಲ್ಲಿ ಪಶುವೈದ್ಯ ವಿದ್ಯಾರ್ಥಿನಿಗೆ ಅಟ್ಯಾಕ್ ಆಗ್ತದೆ. ಅವರು 4 ಜನ ಅಂತ ಕಲ್ತಂಥವರಲ್ಲ. ಮುಂದೆ ಅದೇ ಕಾಲಕ್ಕೆ ಇನ್ನು ಉತ್ತರ ಪ್ರದೇಶ ಹಾತ್ರಸಲ್ಲೇ ನೀವು ಕೇಳಿದಿರಿ ಅದನ್ನು, ಅಲ್ಲಿಯೂ ಪ್ರಬಲ ಜಾತಿ ಮೇಲ್ಜಾತಿಯವ್ರು ಹುಡ್ಕೊಂಡು ಪಾಪ 19 ವರ್ಷದ ದಲಿತ ಹುಡುಗಿ ಮೇಲೆ ಮಹಿಳೆ ಮೇಲೆ ಅಟ್ಯಾಚ್ ಮಾಡ್ತಾರೆ. ಇವನ್ನೆಲ್ಲ ನೋಡ್ಕೋದು ಹೋದಾಗ ಮುಂದೆ ಅದೇ ಇಲ್ಲೇ ನೋಡಿ ಚಾಮುಂಡಿ ಬೆಟ್ಟದ ಮೇಲೆ August 21, 2021 ಬಾಲಕ ಸೇರಿದಂತೆ 6 ಜನ ಕುಡ್ಕೊಂಡು ಸ್ವಾಮಿಗೆ ಅತ್ಯಾಚಾರ ಮಾಡ್ತಾರೆ. ಇವುಗಳಲ್ಲಿ ಮ್ಯಾಕ್ಸಿಮಮ್ ನೋಡಿದಾಗ ಎಜುಕೇಷನ್ ನಿಜವಾಗಿಯೂ ನಾವು ನಮ್ಮ ಮಕ್ಕಳಿಗೆ ಕೊಡ್ಬೇಕಂತ ಮೇಲೆ ಹೇಳ್ತಾ ಇರೋದು ನಮ್ಮ ಒಂದು ಮೀಡಿಯಾ ಮೂಲಕ ಮೊದಲು ಎಜುಕೇಟೆಡ್ ಮಾಡುವಂಥದ್ದು ಅವರಿಂದ ಆಗುದಿಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ ಆಗ್ತದೆ. ಯಾವ ರೀತಿ ನೀವು ನಾಗರಿಕತ್ವವನ್ನು ಬೆಳೆಸ್ಕೊಂಡು ಹೋಗ್ತೀರಿ, ಯಾವ ರೀತಿ ಮಾನಸಿಕ ಸ್ಥಿತಿನ ಬೆಳೆಸ್ಕೊಂಡು ಹೋಗ್ತೀರಿ, ಮತ್ತು ಎಂಥ ಸಂಸ್ಕೃತಿನ ಕಲಿಸ್ತೀರಿ ಮಕ್ಕಳಿಗೆ. ಶಿಕ್ಷಣ ಅನ್ನುವಂಥದ್ದು ನೋಡಿರಿ ಇಲ್ಲಿವರೆಗೆ ಭಾಳಷ್ಟು ಪರಿವರ್ತನೆ ಮಾಡಿದೆ. ಅದು ಶಿಕ್ಷಣ ಮೂಲಕ ನಮ್ಮ ಸಂಸ್ಕೃತಿ ಬರ್ಬೇಕು ರೀ. ಸಂಸ್ಕೃತಿ ಎಲ್ಲಿಂದ ಬರ್ತದೆ? ಮಧ್ಯದಾಗಿ ಮನೆಯಿಂದ ಬರ್ತಿರ್ತದೆ. ಸಂಸ್ಕೃತಿ ಸಂಸ್ಕಾರ ತಗೋ ಇರ್ತೀವಿ ಮನೆಯ ತಂದೆ ತಾಯಿಗಳಿಂದ, ಮನೆಯ ವಾತಾವರಣದಿಂದ. ಅಲ್ಲಿ ಎಜುಕೇಟೆಡ್ ವಾತಾವರಣ ಇತ್ತಂದ್ರೆ ಇಂಥ ಪ್ರಮಾಣ ಕಡಿಮೆ ಇರ್ತದೆ. ಮನೆಯಲ್ಲಿ ನೀವು ಎದ್ದ ತಕ್ಷಣ ದುಡಿಲಿಕ್ಕೆ ಹೋಗೋದು, ಮಕ್ಕಳಿಗೆಲ್ಲ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಮತ್ತೇನು ಮಾಡೋದು, ಕಲ್ಯಾಣ ಇದ್ದಿದ್ದಕ್ಕಾಗಿ ಯಾವುದ್ಯಾವುದು ಕೆಲಸಕ್ಕೆ ಹಚ್ಚುವಂಥದ್ದು ಇವೆಲ್ಲ ಗಮನಿಸಿದಾಗ ಸಹಜವಾಗಿ ಆ ಗಂಡು ಮಕ್ಕಳಿಗೆ ಇವತ್ತು ಏನಪ್ಪ ಅಂತಂದರೆ ಸಹಜ ಒಂದು ಅಟ್ಯಾಕಿಂಗ್ ನಿಚ್ಚರು ಮತ್ತೊಂದು ನಿಚ್ಚರು ಬರ್ತದೆ. ಆ ಸಂದರ್ಭದಲ್ಲಿ ಏನೋ ಘಟನೆಯಾಗಿ ಹೋಗ್ತವೆ. ಮತ್ತು ಇವು ಹೆಚ್ಚು ಕಡಿಮೆ ಅತ್ಯಾಚಾರವನ್ನು ಅಭ್ಯಾಸ ಮಾಡಿದಾಗ ಅವರ ಸಂಬಂಧಿಕರೊಳಗೆ ಹೆಚ್ಚಿಗಾಗಿದ್ದು ನಾವು ಗಮನಿಸ್ತೀವಿ. ಇಲ್ಲೇ ಸಂಬಂಧಿಕರು ಆಗಿರ್ಬೋದು, ಕಾಕನ ಮಕ್ಕಳು, ಚಗನ ಮಕ್ಕಳು, ಮಾಮನ ಮಕ್ಕಳು, ಇವು ಇಲ್ಲೇ ಮನೆಯೊಳಗೆ ಹೆಚ್ಚಿಗೆ ನಡೀತಿರುವ ಘಟನೆ ನೋಡಿದಾಗ ಈ ಅತ್ಯಾಚಾರ ತಪ್ಪಿಸೋಕ್ಕೆ ಸಾಧ್ಯ. ಆಗ ಶಿಕ್ಷೆ ಒಂದರಿಂದ ಅಲ್ಲ, ಶಿಕ್ಷೆ ಅನ್ನೋ ಭಯ ಇರಬೇಕು. ಬಟ್ ಅದಕ್ಕಿಂತ ಮುಖ್ಯ ಅಂತಂದರೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಅಂತ ಕರಿತೀವಿ. ನಾವು ಸಂಸ್ಕಾರ ಅಂದರೆ ಒಳ್ಳೆಯ ಜನ, ಒಳ್ಳೆಯ ನಡತೆ, ಹಿರಿಯರಿಗೆ ಗೌರವ ಕೊಡುವಂಥದ್ದು. ಇದು ಶಿಕ್ಷಣ ಮೂಲಕ ಬರುವಂಥದ್ದು ಮತ್ತು ಗುರುಗಳ ಮೂಲಕ ಬರುವಂಥದ್ದು. ನಾವು ಅದಕ್ಕೆ ಪ್ರಿಫರೆನ್ಸ್ ಇಟ್ಟಿಲ್ಲ ಇದೆ ಅಷ್ಟೇ. ಗಂಡು ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದ ಏನು ಅಂತಂದ್ರೆ ಕಣ್ಣೀರ್ ಹಾಕಬಾರ್ದು, ಹೂ ಪಡಬಾರ್ದು, ನಾಟ್ ಎಕ್ಸ್ಪ್ರೆಸ್ ಯುವರ್ ಪೇನ್, ಆದ್ರೆ ಇನ್ನೊಬ್ರಿಗೆ ಪೇನ್ ಕೊಡಬಾರ್ದು, ಹೆಣ್ಣು ಮಕ್ಕಳಿಗೆ ಪೇನ್ ಕೊಡಬಾರ್ದು, ಹೆಣ್ಣು ಮಕ್ಕಳಿಗೆ ನೋವು. ಅವರು ನಿಮ್ ತಾಯಿ, ನಿಮ್ ತಂಗಿ, ನಿಮ್ ಅಕ್ಕ, ನಾವು ತಯಾರಿಸಬೇಕು ಅನ್ನುವಂತ ಎಜುಕೇಶನ್ ಅನ್ನ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಬೆರಳೆಣಿಕೆ ಎಷ್ಟು ಕೊಡ್ತಾರೆ ಇಲ್ಲ ಅಂತ ಆದ್ರೆ ಬೆರಳೆಣಿಕೆ ಎಷ್ಟು ಕುಟುಂಬ. ಸ್ಕೂಲ್ಗಳಿಗೆ ಹೋದ್ರೆ ಸ್ಕೂಲ್ಗಳಲ್ಲಿ ಇವತ್ತು ಒಂದು 100 ವಿದ್ಯಾರ್ಥಿಗಳು 200 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರು ಇರೋದ್ರಿಂದ ಅವ್ರು ಏನು ಕಲಿಸೋಕ್ಕೆ ಸಾಧ್ಯ ಮಕ್ಕಳಿಗೆ? ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಪರ್ಮನೆಂಟ್ ಅಂತ ಮಗುರುಗಳಂತೆ ಮಹಾನ್ ಆಲ್ಸಿಗಳು ನಾವು ಭಾಳಷ್ಟು ನೋಡ್ತೀವಿ. ಅದ್ರ ಭಾಳ ಕಡಿಮೆ ಜನ ಒಳ್ಳೆಯವ್ರು ಇದ್ದಾರೆ ಇಲ್ಲ ಅಂತಲ್ಲ, ಪ್ರಮಾಣ ಭಾಳ ಕಡಿಮೆ ಅದ. ಹೀಗಾಗಿ ನಾವು ಶಿಕ್ಷಣ ವ್ಯವಸ್ಥೆಯನ್ನು ಮೊದಲು ತಿದ್ದುವಂಥ ಕೆಲಸ ಆಗಬೇಕು. ಈಗ ನೋಡ್ರಿ, ಅಲ್ಲಿದ್ದರೆ ಇಲ್ಲಿ ಜನಕ್ಕೆ ಅಂದರೆ 2012 ಹೇಳ್ಕೊಂಡು ಇಲ್ಲಿವರೆಗೆ ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿ 2013-14 ಖರ್ಚು ಮಾಡಿದ್ವಿ. ಅವ್ರ ಮೇಲೆ 23-24 7,213 ಕೋಟಿ ರೂಪಾಯಿ ಖರ್ಚು ಮಾಡಿದ್ವು. ಈ ಇಂಥವು ಆಗಬಾರ್ದು ಘಟನೆಗಳು ಅಂತೇಳಿ ಮುಂದೆ ಕೇಂದ್ರ ಸರ್ಕಾರದ ಅನುದಾನ 5,448 ಕೋಟಿ ಕೊಟ್ಟದ್ದು. ಹೆಚ್ಚು ಖರ್ಚು ಮಾಡಿದ್ದಾರೆ ಅದನ್ನು ಮ್ಯಾಕ್ಸಿಮಮ್ ಆಗಿ, ಆದರೂ ಪ್ರಮಾಣ ಕಡಿಮೆ ಆಗಲ್ಲ, ಹೆಚ್ಚಾಗಲಿಕ್ಕೆ. ಕೇವಲ ನೀವು ಪ್ಯಾಕೇಜಸ್ ಮಾಡಿ ದುಡ್ಡು ಖರ್ಚು ಮಾಡಿದ್ರೆ ಪರ್ಸೆಂಟೇಜ್ ಹೊಡೆ ಜನ ಇದ್ದಾರೆ ಇಲ್ಲಿ, ಪ್ರತಿಯೊಂದರಲ್ಲೂ ಉಸಿಗಿನಲ್ಲಿ ಸಹಿತ ಎಣ್ಣೆ ಹುಡುಕು ಮಕ್ಕಳಿದ್ದಾರೆ ಇಲ್ಲಿ.
ಅಂದಾಗ ಈ ಗಂಟು ಪ್ಯಾಕೇಜ್ನ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಇವರು, ಇದು ಕೊಡ್ತೀವಿ ಅನ್ನೋಕ್ಕಿಂತಲೂ ಶಿಕ್ಷಣ ಮೇಲೆ ಇನ್ವೆಸ್ಟ್ ಮಾಡಿದರೆ ಈ ದುಡ್ಡನ್ನು ಈ ಪ್ರಮಾಣ ಕಡಿಮೆ ಆಗ್ತದೆ. ಇವಾಗ ನೀವು ಹೇಳಿದ್ರಿ ಸರ್, ತುಂಬ ಜನ ಅನ್ಎಜುಕೇಟೆಡ್ಸ್ ಅಥವಾ ಕೂಲಿ ಕಾರ್ಮಿಕರು, ದಲಿತರು ಇಂಥವರೆಲ್ಲ ಜಾಸ್ತಿ ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್, ಲ್ಯಾಕ್ ಆಫ್ ನಾವು ಎಜುಕೇಶನ್ ಎರಡನ್ನೂ ಅನ್ಕೊಳ್ಳೋಣ. ಆದರೆ ಇವಾಗ ಇತ್ತೀಚಿನಷ್ಟೇ ಒಂದು ರಿಪೋರ್ಟ್ ಬರುತ್ತೆ ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಅದರಲ್ಲಿ ಎಸ್ಪೆಷಲಿ ಮಲಯಾಳಂ ಇಂಡಸ್ಟ್ರಿ. ಸೊ ದಟ್ ಅಲ್ಲಿ ಆ ಇಂಡಸ್ಟ್ರಿಯಲ್ಲಿ ಹೆಚ್ಚು ಕಡಿಮೆ ಕೆಲಸ ಮಾಡೋರು, ಒಂದು ಕಲೆಯನ್ನ ಪ್ರದರ್ಶನ ಮಾಡೋರು ಅಂತ ಅಂದ್ರೆ ಎಜುಕೇಟೆಡ್ ಆಗಿರ್ತಾರೆ. ಡೈರೆಕ್ಟರು, ಪ್ರೊಡ್ಯೂಸರು, ಹೀರೋ ಹೀರೋಯಿನ್ಸ್ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಈ ತರ ಎಜುಕೇಟೆಡ್ ಆಗಿದ್ರೂ ಕೂಡ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡ್ಸ್ಕೊಳ್ತಾರೆ ಅಂದ್ರೆ ಅವ್ರ ಮನೆ ಕೆಲಸದವ್ರಿಗಿನ ಕೀಳಾಗಿ. ಹೇಗೆ ಅಂದ್ರೆ ಕಡಿಮೆ ಸಂಬಳ ಕೊಡೋದು, ಜಾಸ್ತಿ ಕೆಲಸ ಹೇಳೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊ ಅಂತ ಹೇಳೋದು, ಕಾಂಪ್ರಮೈಸ್ ಆಗು ಅಂತ ಹೇಳೋದು, ಒನ್ ನೈಟ್ ಸ್ಟ್ಯಾಂಡ್ ಮಾಡು ಅಂತ ಹೇಳೋದು, ಸಿಕ್ಕಾಪಟ್ಟೆ ಇದಾವೆ. ಹೆಣ್ಮಕ್ಳು ಅವರ ಒಂದು ಅಸಹಾಯಕತೆಯಿಂದ ಮನೆ ಬಿಟ್ಟು ಬಂದಿರ್ತಾರೆ ಅಂತಾನೋ, ಅಥವಾ ಏನೋ ಒಂದು ಸಾಧಿಸ್ಬೇಕು ಅಂತಾನೋ, ಅಥವಾ ಫಾರ್ ಸಮ್ ಅದರ್ ರೀಸನ್ಸ್ ಅವರು ಬೇರೆ ದಾರಿಯಲ್ಲಿ ಅದಕ್ಕೆ ಒಪ್ಕೊಂಡು ನೋವು ಅನ್ಭವಿಸುವಂಥದ್ದು. ಇಲ್ಲಿ ಯಾರು ತಪ್ಪು, ಸಹಿಸ್ಕೊಳೋರು